ಈ ವಿಡಿಯೋದಲ್ಲಿ ನಾವು ವನ್ಯಜೀವಿ ಅಭಯಾರಣ್ಯ ಇದ್ರ ಬಗ್ಗೆ ಕಲಿಯೋಣ. ಕರ್ನಾಟಕದಲ್ಲಿ ಎಷ್ಟು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದಾವೆ ಅಂತ ಅದ್ರ ಬಗ್ಗೆ ಕಲಿಯೋಣ. ಟೋಟಲಿ 30 ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದಾವೆ ಕರ್ನಾಟಕದಲ್ಲಿ. ಒಂದನೇದು ಆದಿಚುಂಚನಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇದು ಇರೋದು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಲೊಕೇಟೆಡ್ ಇದೆ. ಕ್ವಶನ್ ಈ ರೀತಿ ಕೇಳ್ತಾರೆ, ಆದಿಚುಂಚನಗಿರಿ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ, ಯಾವ ಸ್ಥಳದಲ್ಲಿ ಇದೆ ಅಂತ ಕೇಳ್ತಾರೆ. ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಸೊ ಲೊಕೇಶನ್ ನೆನಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇದು ಯಾವ ಏರಲ್ಲಿ ಸ್ಥಾಪನೆ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹಾಗೆ ಜಸ್ಟ್ ಫಾರ್ ರೆಫರೆನ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಬಟ್ ಏನಂದ್ರೆ ಇಂಪಾರ್ಟೆಂಟು, ಇದು ವನ್ಯಜೀವಿ ಅಭಯಾರಣ್ಯ ಯಾವ ಲೊಕೇಶನ್ ಅಲ್ಲಿ ಇರೋದು, ಎಲ್ಲಿ ಸ್ಥಾಪಿತವಾಗಿದೆ ಅನ್ನೋದು ಇಂಪಾರ್ಟೆಂಟ್. ಬನ್ನಿ ನೋಡೋಣ ಎಷ್ಟಿದೆ. ಆದಿಚುಂಚನಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು 1981 ಎಸ್ಟಾಬ್ಲಿಷ್ ಆಯಿತು. ಇದು ಇರೋದು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ. ಸೆಕೆಂಡ್ ಯಾವುದು, ಅರಬಿಕಿತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಈ ವನ್ಯಜೀವಿ ಅಭಯಾರಣ್ಯ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಹನ್ಸೂರು ಎಂಬ ತಾಲೂಕಲ್ಲಿದೆ. ಅತ್ತಿವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಮುಂಡಗೋಡು ತಾಲೂಕು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಇದು 1994 ಸ್ಥಾಪನೆ ಆಯಿತು. ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಇರೋದು ಭದ್ರಾ ಟೌನ್ ಅಲ್ಲಿ. ಭೀಮ್ಗಢ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಖಾನಾಪುರ್ ತಾಲೂಕ್ ಆಫ್ ಬೆಲ್ಗಾಂ. ಬೆಲ್ಗಾಂ ಅಂತ ಅಷ್ಟೇ ನೆನ್ಪಿಟ್ಕೊಳ್ಳಿ, ಡಿಸ್ಟ್ರಿಕ್ಟು ಖಾನಾಪುರ್ ತಾಲೂಕ್ ನೆನಪೆ ತಾಲೂಕ್ ಹೆಸರು ನೆನ್ಪಿಟ್ಕೊಬೇಡಿ, ಡಿಸ್ಟ್ರಿಕ್ಟ್ ಹೆಸರು ಅಷ್ಟೇ ಇಟ್ಕೊಳ್ಳಿ. ಡ್ಯಾಕ್ ಕ್ವಶನ್ ಇದೆ. ಬಿ ಆರ್ ಟಿ ಅಂದರೆ ಬಿಳಿಗಿರಿ ರಂಗಸ್ವಾಮಿ ಟೆಂಪಲ್ಲು. ಇದು ಎಲ್ಲಿರೋದು, ಚಾಮರಾಜನಗರಲ್ಲಿದೆ. ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಇರೋದು ಕೊಡಗು ಡಿಸ್ಟ್ರಿಕ್ಟ್ ಅಲ್ಲಿದೆ, ಅವ್ರ ಕೂರ್ಗ್ ಡಿಸ್ಟ್ರಿಕ್ಟ್ ಅಲ್ಲಿ. ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಸ್ಪೆಸಿಫಿಕ್ ಏರಿಯಾ ಅಲ್ಲ, ಇದು ಕಾವೇರಿ ನದಿ ಯಾವ ಏರಿಯಾದಿಂದ ಹರಿದು ಹೋಗುತ್ತೆ ಆ ಏರಿಯಾ ರಿವರ್ ಬೇಸಿನ್ ಅಂತಾರೆ. ಆ ಲೊಕೇಶನ್ ಮೆನ್ಷನ್ ಮಾಡಿದ್ದಾರೆ, ಯಾವ್ದು ಮಂಡ್ಯ ಚಾಮರಾಜನಗರ ರಾಮನಗರ್ ಡಿಸ್ಟ್ರಿಕ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. 9ನೇದು ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇದು ಕಲಬುರಗಿ ಡಿಸ್ಟ್ರಿಕ್ಟ್ ಅಲ್ಲಿ ಇದು, ಕಲಬುರಗಿ ಆರ್ ಗುಲ್ಬರ್ಗ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇದು ಫಸ್ಟ್ ಡ್ರೈ ಲ್ಯಾಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಇದು ಡ್ರೈ ಲ್ಯಾಂಡ್ ವನ್ಯಜೀವಿ ಅಭಯಾರಣ್ಯ. ಈ ರೀತಿ ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ಬೋದು. ಇದು ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ನೋಟ್ ಅಂತ ಮೆನ್ಷನ್ ಮಾಡಿದ್ದಾನೆ, ನೆನ್ಪಿಟ್ಕೊಳ್ಳಿ. ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಕಲಬುರಗಿ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ದರೋಜಿ ಬಿಯರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ದರೋಜಿ ಬಿಯರ್ ವನ್ಯಜೀವಿ ಅಭಯಾರಣ್ಯ ಆರ್ ದರೋಜಿ ಸ್ಲಾತ್ ಬಿಯರ್ ಸ್ಯಾಂಕ್ಚುರಿ ಇದು ಬಳ್ಳಾರಿಯಲ್ಲಿದೆ. ಬಳ್ಳಾರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ದರೋಜಿ ಬಿಯರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂದರೆ ಇದು ಬಳ್ಳಾರಿಯಲ್ಲಿದೆ. ಘಟಪ್ರಭಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬರ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ, ಗೋಕಾಕ್ ತಾಲೂಕ್ ಆಫ್ ಬೆಲ್ಗಾಂ. ಗೋಕಾಕ್ ಅಂತ ನೆನ್ಪಿಟ್ಕೊಳ್ಳಿ, ಬೆಲ್ಗಾಂ ಅಂತ ನೆನ್ಪಿಟ್ಕೊಳ್ಳಿ. ಗುಡವಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಎಲ್ಲಿದೆ, ಇದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿದೆ. ಇದ್ರ ಬಗ್ಗೆ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ ಏನಂದ್ರೆ, ಒನ್ ಆಫ್ ದ ಬೆಸ್ಟ್ 5 ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ಟಾಪ್ 5 ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಅದರಲ್ಲಿ ಗುಡವಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನು, ಒನ್ ಆಫ್ ದ ಬೆಸ್ಟ್ 5 ಅಂತ ಇದಾಗಿದೆ. ಓಕೆ, ನೆಕ್ಸ್ಟ್ ಬುಡಕೋಟೆ ಸ್ಲಾತ್ ಬಿಯರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಇರೋದು ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿದೆ. ಮಲಾಯಿ ಮಹದೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಮಲಾಯಿ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯ ಇದು ಚಾಮರಾಜನಗರ ಡಿಸ್ಟ್ರಿಕ್ಟ್. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ವನ್ಯಜೀವಿ ಅಭಯಾರಣ್ಯಕ್ಕೆ ಈ ಹೆಸರು ಯಾವ ರೀತಿ ಬಂತಂದ್ರೆ, ಇದು ಯಾವ ರೀತಿ ಬಂತಂದ್ರೆ, ಮಲಾಯಿ ಮಹದೇಶ್ವರ ಹಿಲ್ಸ್ ಟೆಂಪಲ್ ಏನಿದೆ ಆ ಸ್ಥಳದಲ್ಲಿ ಲೊಕೇಟ್ ಇರೋದ್ರಿಂದ, ಲಾರ್ಡ್ ಮಲೆ ಮಹದೇಶ್ವರ ಈ ದೇವರ ಆ ಸ್ಥಾನದಲ್ಲಿರೋದ್ರಿಂದ ಅದಕ್ಕೆ ಈ ವನ್ಯಜೀವಿ ಅಭಯಾರಣ್ಯ ಅದು ಆ ಪ್ರಕಾರ ನೇಮಿಂಗ್ ಮಾಡಿದ್ದಾರೆ. 16ನೇ ಏನಂದ್ರೆ, ಮಲ್ಕೋಟೆ ಟೆಂಪಲ್ ಮೇಲ್ಕೋಟೆ ಟೆಂಪಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂದರೆ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿದೆ. ಮೂಕಾಂಬಿಕಾ ಇದು ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ನುಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಸೋಮವಾರಪೇಟ್ ತಾಲೂಕು ಆಫ್ ಕೊಡಗು ಅಲ್ಲಿ ಇದೆ, ಕೊಡಗು. ರಾಣೆಬೆನ್ನೂರು ಬ್ಲ್ಯಾಕ್ ಬಾಕ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಇಂಪಾರ್ಟೆಂಟು. ಇದು ಎಲ್ಲಿದೆ ಅಂದರೆ ರಾಣೆಬೆನ್ನೂರಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ರೀತಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಬೆಲ್ ಐಕಾನ್ ಇರುತ್ತೆ. ಇನ್ನೊಂದು ಯಾವುದು ಅಂದರೆ, ರಂಗಂತಿತ್ತು ಬರ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿದೆ. ರಂಗಂತಿತ್ತು ಬರ್ಡ್ ಸ್ಯಾಂಕ್ಚುರಿ ಇಸ್ ಆಲ್ಸೋ ನೋನ್ ಆಸ್ ಪಕ್ಷಿಕಾಶಿ ಆಫ್ ಕರ್ನಾಟಕ. ಕರ್ನಾಟಕದ ಪಕ್ಷಿಕಾಶಿ ಯಾವುದು ಅಂತ ಹೇಳ್ತಾರೆ ಅಂದರೆ, ರಂಗಂತಿತ್ತು ಬರ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಾರೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಏನಂದ್ರೆ,
ರಾಮದೇವರ ಬೆಟ್ಟ ವಲ್ಚೂರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ರಾಮದೇವರ ಬೆಟ್ಟ ವಲ್ಚೂರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ರಾಮನಗರದಲ್ಲಿದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇದ್ರ ಬಗ್ಗೆ, ಇಂಡಿಯಾಸ್ ಓನ್ಲಿ ವಲ್ಚೂರು ಸ್ಯಾಂಕ್ಚುರಿ. ದಿಸ್ ಏರಿಯಾ ಇಸ್ ರಾಕಿ ಹಿಲ್, ಪಾಪ್ಯುಲರ್ ಫಾರ್ ಹೈಕಿಂಗ್, ಬರ್ಡ್ ವಾಚಿಂಗ್. ಇದು ಇಂಡಿಯಾದ ಓನ್ಲಿ ವಲ್ಚೂರು ಸ್ಯಾಂಕ್ಚುರಿ, ರಾಮದೇವರ ಬೆಟ್ಟ ವಲ್ಚೂರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇದು ತುಂಬ ಇಂಪಾರ್ಟೆಂಟ್ ನೆನಪಿಟ್ಕೊಂಡು. ಇದು ರಾಮದೇವರ ಬೆಟ್ಟ ವಲ್ಚೂರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ರಾಮನಗರದಲ್ಲಿ ಇರೋದು. ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇಂಡಿಯಾದ ಓನ್ಲಿ ಒಂದೇ ಒಂದು ವಲ್ಚೂರು ಸ್ಯಾಂಕ್ಚುರಿ ಇದು, ವಲ್ಚೂರು ವನ್ಯಜೀವಿ ಅಭಯಾರಣ್ಯ. ರಂಗಯ್ಯನದುರ್ಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಏನಂದರೆ ಫೋನ್ ಹಾರ್ನ್ ಇಂಟರ್ಪೋಲ್ಗೆ ಫೇಮಸ್ ಆಗಿದೆ. ದ ಓನ್ಲಿ ಸ್ಯಾಂಕ್ಚುರಿ ಫಾರ್ ಫೋನ್ ಹಾರ್ನ್ ಎಂಟಿಲೋಪ್ಸ್ ಇನ್ ಕರ್ನಾಟಕ. ಇದು ಒಂದೇ ಇರೋದು ಕರ್ನಾಟಕದಲ್ಲಿ ಏನಂದರೆ ಫೋರ್ ಹಾರ್ನ್ ಎಂಟಿಲೋಪ್ಸ್ಗೆ ಇದು ಒಂದೇ ಇರೋದು ವನ್ಯಜೀವಿ ಅಭಯಾರಣ್ಯ. ಇದು ಎಲ್ಲಿರೋದು ಅಂದರೆ ದಾವಣಗೆರೆಯಲ್ಲಿ ನೋಡಿ. ಇದು ಲೊಕೇಶನ್ ಇಂಪಾರ್ಟೆಂಟು, ಆಮೇಲೆ ಇದು ಯಾಕೆ ಫೇಮಸ್ ಅಂತ ಅದು ಇಂಪಾರ್ಟೆಂಟು. ಓಕೆ, ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು 1974ರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಇದು ಎಲ್ಲಿರೋದಪ್ಪ ಅಂದರೆ ಇದು ಶರಾವತಿ ರಿವರ್ ಬೇಸಿನ್ ಅಂತ ವೆಸ್ಟರ್ನ್ ಘಾಟ್ಸಲ್ಲಿ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಇದೆ. ಶರಾವತಿ ರಿವರ್ ಬೇಸಿನ್ ಅಂದರೆ ಶರಾವತಿ ರಿವರ್ ಯಾವ್ಯಾವ ಏರಿಯಾದಲ್ಲಿ ಹರಿದು ಹೋಗುತ್ತಲ್ಲ ಅದನ್ನು ಕಂಪ್ಲೀಟ್ ಬೇಸಿನ್ ಅಂತಾರೆ. ಆ ಕಂಪ್ಲೀಟ್ ಏರಿಯಾನ ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಇದು ಮಾಡಿದ್ದಾರೆ. ಸೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಶಿವಮೊಗ್ಗದಲ್ಲಿ ಇದೆ. ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಇರೋದು ಉಡುಪಿ ಶಿವಮೊಗ್ಗದಲ್ಲಿರೋದು. ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಯಾಕೆ ಫೇಮಸ್ ಇದೆಪ್ಪ, ಇದು ಹೆಸರು ಯಾವ ರೀತಿ ಬಂತಂದರೆ, ಇದು ಸೋಮೇಶ್ವರ ಅಂತ ದೇವರಿದಾರಲ್ಲ ಅವ್ರ ಹೆಸರಿಂದ ಇದನ್ನು ಇಟ್ಟಿದ್ದಾರೆ. ತಲಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಕೊಡಗು ಡಿಸ್ಟಿಕ್ಟಲ್ಲಿದೆ. ಜೋಗಿಮಟ್ಟಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಚಿತ್ರದುರ್ಗದಲ್ಲಿದೆ. ತಿಮ್ಲಾಪುರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ತುಮಕೂರದಲ್ಲಿದೆ. ಯಾದಹಳ್ಳಿ ಚಿಂಕಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಬಾಗಲಕೋಟದಲ್ಲಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಥ್ಯಾಂಕ್ ಯು.